ಎಲ್ಲರಿಗೂ ನಮಸ್ಕಾರ, ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಜೆಕ್ಟ್ ವಲ್ಚರ್ ಬಗ್ಗೆ ನೋಡೋಣ. ಮೊದಲಿಗೆ ಪ್ರಾಜೆಕ್ಟ್ ವಲ್ಚರ್ ಬಗ್ಗೆ ನೋಡೋಕ್ಕಿಂತ ಮುಂಚೆ ವಲ್ಚರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಲ್ಚರ್ಸ್ ಅಂತಂದರೆ ಯಾವುದು ಡೆಡ್ ಅನಿಮಲ್ಸ್ನ ತಿನ್ನುತ್ತೆ ಅದನ್ನು ನಾವು ವಲ್ಚರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಇದಕ್ಕೆ ಆಹಾರನೇ ಡೆಡ್ ಅನಿಮಲ್ಸ್ ಆಗಿರುತ್ತೆ. ಡೆಡ್ ಅನಿಮಲ್ಸ್ ಆಗಿರ್ಬೋದು, ಡೆಡ್ ಹ್ಯೂಮನ್ ಬಾಡೀಸ್ ಆಗಿರ್ಬೋದು, ಇದನ್ನು ತಿನ್ನೋದೇ ವಲ್ಚರ್ಸು. ಸೊ ವಲ್ಚರ್ಸ್ ನಮಗೆ ಒಂದು ಕ್ಲೀನಪ್ ಕ್ರ್ಯೂ ಆಗಿ ಆ್ಯಕ್ಟ್ ಆಗುತ್ತೆ. ಅಂದರೆ ನಮ್ಮ ಎನ್ವಿರಾನ್ಮೆಂಟ್ನ ಇದು ಕ್ಲೀನಪ್ ಮಾಡುತ್ತೆ. ಹಾಗಿದ್ರೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರೋಂತಹ ಈ ವಲ್ಚರ್ಸು ಡಿಕ್ಲೈನ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡಿದ್ರೆ 1990 ಮತ್ತು 2000 ಮಧ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಲ್ಚರ್ ಪಾಪ್ಯುಲೇಷನ್ನು 95% ಇಂಡಿಯಾದಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಯಾಕೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಈ ವಲ್ಚರು ಯಾವ ಡೆಡ್ ಅನಿಮಲ್ಸ್ನ ತಿಂತಾ ಇರುತ್ತಲ್ವಾ, ಈ ಡೆಡ್ ಅನಿಮಲ್ಸು ಡೈಕ್ಲೋಫೆನಾಕ್ ಅನ್ನುವಂತಹ ಡ್ರಗ್ನ ತೊಗೊಂಡಿರುತ್ತವೆ. ಸೊ ಯಾಕೆ ಈ ಡ್ರಗ್ಸ್ ಯೂಸ್ ಮಾಡ್ತೀರಿ ಅಂದರೆ, ಹ್ಯೂಮನ್ಸು ನಾವೇನು ಮನುಷ್ಯರಿದ್ದೀವಿ, ನಾವು ಇದನ್ನು ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತೀವಿ, ಮತ್ತು ಇದನ್ನು ವೆಟರ್ನರಿ ಹಾಸ್ಪಿಟಲಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಈ ವಲ್ಚರ್ಸ್ ಏನಿದೆ, ಈ ವಲ್ಚರ್ಸು ಆ ಥರ ಅನಿಮಲ್ಸ್ನ ತಿಂದಾಗ ಅದರಲ್ಲಿರೋವಂತಹ ಈ ಡೈಕ್ಲೋಫಿನಾಕ್ ಅನ್ನೋ ಮೆಡಿಸನ್ನು ವಲ್ಚರ್ ಒಳಗಡೆ ಸೇರ್ಕೊಂಡ್ಬಿಟ್ಟು ವಲ್ಚರ್ದು ಕಿಡ್ನಿ ಫೇಲ್ಯೂರ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ಕಿಡ್ನಿ ಫೇಲ್ಯೂರ್ಸಿಂದ ವಲ್ಚರ್ಸು ಪಾಪ್ಯುಲೇಷನ್ನು ಕಡಿಮೆ ಆಗ್ತಾ ಬರುತ್ತೆ. ಸೊ ಫಸ್ಟು ನಾವು ಈ ಡಿಕ್ಲಿನೇಷನ್ನ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಕೆಲೆದೊಯೋ ಗಾನಾ ನ್ಯಾಷನಲ್ ಪಾರ್ಕ್ ಎಲ್ಲಿರೋದು, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ನ್ಯಾಷನಲ್ ಪಾರ್ಕ್ ಇರೋದು ರಾಜಸ್ಥಾನಲ್ಲಿ. ಬರೀ ಇಂಡಿಯಾದಲ್ಲಷ್ಟೇ ಈ ಡಿಕ್ಲಿನೇಷನ್ ಆಗಿಲ್ಲ, ಇದ್ರ ಜೊತೆಗೆ ನಮ್ಮ ಬಾರ್ಡರ್ ಕಂಟ್ರೀಸ್ ಆದಂತಹ ಪಾಕಿಸ್ತಾನ್ ಮತ್ತು ನೇಪಾಳಲ್ಲಿ ಕೂಡ ಈ ಡಿಕ್ಲಿನೇಷನ್ನ ನೋಡ್ತಾರೆ. ಸೊ ಈ ಪ್ರಾಬ್ಲಮ್ಮಿಂದ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಪ್ರಾಜೆಕ್ಟ್ ವಲ್ಚರ್ನ 2006 ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಅದೇ 2006 ಆ ಡೈಕ್ಲೋಫೆನಾಕ್ ಅಂತ ಏನು ಮೆಡಿಸನ್ ಇತ್ತು ಅದನ್ನು ಪ್ರಾಹಿಬಿಟ್ ಮಾಡುತ್ತೆ ಯೂಸ್ ಮಾಡೋದನ್ನು, ಬಟ್ ಕಂಪ್ಲೀಟಾಗಿ ಇದನ್ನು ಬ್ಯಾನ್ ಮಾಡಲಿಲ್ಲ. ಟೋಟಲ್ ನಮಗೆ ವಲ್ಚರಲ್ಲಿ 9 ಟೈಪ್ಸ್ ಆಫ್ ಸ್ಪೀಸೀಸ್ಗಳನ್ನ ನಾವು ನೋಡ್ಬೋದಾಗುತ್ತೆ. ಸೊ ಈ 9 ಥರದ ಸ್ಪೀಸೀಸು ಯಾವುದ್ಯಾವುದು ಅಂತ ಹೇಳಿದ್ರೆ, ಒಂದು ಈ ಪಿಕ್ಚರಲ್ಲಿ ನೋಡ್ಬೋದು ರೆಡ್ ಹೆಡೆಡ್ ವಲ್ಚರ್ ಒಂದು, ಮತ್ತು ಈಜಿಪ್ಟಿಯನ್ ವಲ್ಚರು, ಸ್ಲೆಂಡರ್ ಬಿಲ್ಡ್ ವಲ್ಚರ್, ವೈಟ್ ರ್ಯಾಂಪ್ಡ್ ವಲ್ಚರ್, ಮತ್ತು ಇಂಡಿಯನ್ ಲಾಂಗ್ ಬಿಲ್ಡ್ ವಲ್ಚರ್, ಬಿಯಾರ್ಡೆಡ್ ವಲ್ಚರ್, ಸಿನರಸ್ ವಲ್ಚರ್, ಯುರೋಷಿಯನ್ ವಲ್ಚರ್, ಮತ್ತು ಹಿಮಾಲಯನ್ ಗ್ರಿಫನ್. ಸೊ ಈ ಇಷ್ಟು ವಲ್ಚರ್ಸ್ಗಳನ್ನ ನಾವು ಇಂಡಿಯಾದಲ್ಲಿ ನೋಡ್ಬೋದು. ಸೊ ಹಾಗಿದ್ರೆ IUCN ಇದನ್ನು ಯಾವುದರಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ರೆಡ್ ಹೆಡೆಡ್ ವಲ್ಚರ್ನ ನಾವು ಕ್ರಿಟಿಕಲಿ ಎಂಡೇಂಜರ್ಡಲ್ಲಿ ಲಿಸ್ಟ್ ಮಾಡಿದ್ದೀವಿ, ಮತ್ತು ಈಜಿಪ್ಟಿಯನ್ ವಲ್ಚರ್ಸ್ನ ಎಂಡೇಂಜರ್ಡಲ್ಲಿ ಲಿಸ್ಟ್ ಮಾಡಿದ್ದೀವಿ. ಓಕೆ, ಮೊದಲಿಗೆ ನಾವು ಕ್ರಿಟಿಕಲಿ ಎಂಡೇಂಜರ್ಡ್ನ ನೋಡ್ಕೊಳ್ಳೋಣ. ಮೊದಲಿಗೆ ರೆಡ್ ಹೆಡೆಡ್ ವಲ್ಚರ್ ಕ್ರಿಟಿಕಲಿ ಎಂಡೇಂಜರ್ಡ್, ಮತ್ತು ಸ್ಲೆಂಡರ್ ಬಿಲ್ಡ್ ವಲ್ಚರ್ ಕ್ರಿಟಿಕಲಿ ಎಂಡೇಂಜರ್ಡ್, ಮತ್ತು ವೈಟ್ ರಂಪ್ಡ್ ವಲ್ಚರ್ ಕ್ರಿಟಿಕಲಿ ಎಂಡೇಂಜರ್ಡ್, ಇಂಡಿಯನ್ ಲಾಂಗ್ ಬಿಲ್ಡ್ ವಲ್ಚರ್ ಕ್ರಿಟಿಕಲಿ ಎಂಡೇಂಜರ್ಡ್. ನೆಕ್ಸ್ಟು ಎಂಡೇಂಜರ್ಡಿಗೆ ಬಂದರೆ ಈಜಿಪ್ಟಿಯನ್ ವಲ್ಚರ್ ಎಂಡೇಂಜರ್ಡ್ ಇದೆ, ಅದು ಒಂದೇ ಈಜಿಪ್ಟಿಯನ್ ವಲ್ಚರ್ ಒಂದೇ ನಮಗೆ ಎಂಡೇಂಜರ್ಡ್ ಲಿಸ್ಟಲ್ಲಿರೋದು. ನೆಕ್ಸ್ಟು ನಿಯರ್ ಥ್ರೆಟೆಂಟನ್ನು ನೋಡಿದ್ರೆ ಇಲ್ಲಿ ನೋಡ್ಬೋದು ಬಿಯರ್ಡೆಡ್ ವಲ್ಚರ್ ನಿಯರ್ ಥ್ರೆಟೆಂಟ್ ಲಿಸ್ಟಲ್ಲಿದೆ, ಸಿನರಸ್ ವಲ್ಚರು ನಿಯರ್ ಥ್ರೆಟೆಂಟ್ ಲಿಸ್ಟಲ್ಲಿದೆ, ಮತ್ತು ಹಿಮಾಲಯನ್ ಗ್ರಿಫನ್ ಕೂಡ ನಿಯರ್ ಥ್ರೆಟೆಂಟ್ ಲಿಸ್ಟಲ್ಲಿದೆ. ಮತ್ತು ಇನ್ನೊಂದು ಲೀಸ್ಟ್ ಕನ್ಸರ್ನ್ IUCN ಲಿಸ್ಟಲ್ಲಿ ಲೀಸ್ಟ್ ಕನ್ಸರ್ನ್ ಅಂತ ಕೂಡ ಒಂದು ರೆಡ್ ಲಿಸ್ಟ್ ಇದೆ, ಅದರಲ್ಲಿ ಯುರೇಷಿಯನ್ ಗ್ರಿಫನ್ನ ಹಾಕಿದ್ದಾರೆ. ಸೊ ಈ 9 ಥರದ ಸ್ಪೀಸೀಸ್ನ ಕೂಡ ನಾವು ಇಂಡಿಯಾದಲ್ಲಿ ನೋಡ್ಬೋದು. ಹಾಗಿದ್ರೆ ಈ ಥರ ಕ್ರಿಟಿಕಲಿ ಎಂಡೇಂಜರ್ಡ್ ಎಂಡೇಂಜರ್ಡ್ ಲಿಸ್ಟಲ್ಲಿ ಇರುವಂತಹ ಸ್ಪೀಸೀಸ್ಗಳನ್ನ ನಾವು ಯಾವ ಥರ ಸೇವ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಟಾಕ್ಸಿಕ್ ಡ್ರಗ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡಬೇಕು. ಆವಾಗಲೇ ಹೇಳಿದೆ ಡೈಕ್ಲೋಫೆನಾಕ್ನ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ವಲ್ಚರ್ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ ಅಂತ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ಮತ್ತು ಅನಿಮಲ್ಸ್ಗೆ ಯಾವುದೆಲ್ಲ ಡ್ರಗ್ಸ್ ಕೊಡ್ತೀವಿ, ಮತ್ತು ಡೆಡ್ ಬಾಡೀಸ್ಗೆ ಯಾವುದೆಲ್ಲ ಪಾಯ್ಸನಸ್ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಯಾವುದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅದನ್ನು ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟು ಈ ರೂಟಿಂಗ್ ಮತ್ತು ನೆಸ್ಟಿಂಗ್ ಪ್ಲೇಸಸ್ ಏನಿರುತ್ತೆ ಅದನ್ನು ಹಾಳು ಮಾಡಬಾರ್ದು. ಮತ್ತು ವಲ್ಚರ್ಸ್ ಬಗ್ಗೆ ಅವೇರ್ನೆಸ್ನ ಕೊಡಬೇಕು ಜನಗಳಿಗೆ. ಇದಿಷ್ಟನ್ನ ನಾವು ಮಾಡೋದ್ರಿಂದ ನಾವು ವಲ್ಚರ್ಸ್ಗಳನ್ನ ಸೇವ್ ಮಾಡ್ಬೋದು ಅಂತ ಹೇಳಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡು ಹೇಳಿದೆ. ವಲ್ಚರ್ನ ಪ್ರೊಟೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು, ಬಿಕಾಸ್ ವಲ್ಚರ್ ಇಲ್ಲ ಅಂತ ಹೇಳಿದ್ರೆ ಈವನ್ ಹ್ಯೂಮನ್ ಬೀಯಿಂಗ್ಸ್ಗೆ ಮತ್ತು ನಮ್ಮ ನೇಚರ್ಗೆ ತುಂಬಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಅಪಾರ್ಟ್ ಫ್ರಮ್ ಪ್ರಾಜೆಕ್ಟ್ ವಲ್ಚರ್, ನಾವು ವಲ್ಚರ್ ಸೇಫ್ಟಿ ಝೋನ್ ಅನ್ನೋ ಪ್ರಾಜೆಕ್ಟ್ ತೊಗೊಬರ್ತೀವಿ, ಮತ್ತು ಬ್ರೀಡಿಂಗ್ ಫೆಸಿಲಿಟಿ ಅಂತ ಹೇಳಿ ತೊಗೊಬರ್ತೀವಿ. ಸೊ ಈ ವಲ್ಚರ್ ಸೇಫ್ಟಿ ಝೋನ್ದು ಏಮ್ ಏನು ಅಂತ ಹೇಳಿದ್ರೆ,
ಯಾವ ಏರಿಯಾದಲ್ಲಿ ನಾವು ವಲ್ಚರ್ನ ಪ್ರೊಟೆಕ್ಟ್ ಮಾಡ್ತಿದ್ದೀವಿ ಆ ಏರಿಯಾದಲ್ಲಿ ನಾವು 150 ಕಿಲೋಮೀಟರಷ್ಟು ಡೈಕ್ಲೋಫೆನಾಕ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಡ್ರಗ್ಸ್ ಇರ್ಬೋದು ಅದನ್ನು ನಾವು ಬ್ಯಾನ್ ಮಾಡಬೇಕಾಗತ್ತೆ. ಮತ್ತು ವೆಟರ್ನರಿ ಹಾಸ್ಪಿಟಲ್ಸಲ್ಲಿ ಯೂಸ್ ಮಾಡುವಂತಹ ಮತ್ತು ಕ್ಯಾಟಲ್ ಕಾರ್ಕಸಸ್ ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಎಲ್ಲೆಲ್ಲ ಈ ವಲ್ಚರ್ ಸೇಫ್ಟಿ ಝೋನ್ಸ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲಿ, ಇನ್ನೊಂದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ, ಉತ್ತರಾಖಂಡಲ್ಲಿದೆ. ಮತ್ತು ದುಧ್ವಾ ಕರ್ತರ್ನಿಯಾ ಘಾಟ್ ಫಾರೆಸ್ಟ್ ರಿಸರ್ವ್ ಉತ್ತರ ಪ್ರದೇಶ್, ಮತ್ತು ಇಂಡೋ ನೇಪಾಳ್ ಬಾರ್ಡರಲ್ಲಿ ಈ ವಲ್ಚರ್ ಸೇಫ್ಟಿ ಝೋನ್ಸ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ. ಮತ್ತು ಈ ವಲ್ಚರ್ ಸೇಫ್ಟಿ ಝೋನ್ ಇದೆ, ಇದು ಏಷ್ಯಾದಲ್ಲೇ ಯುನೀಕ್ ಆಗಿರುವಂತಹ ಒಂದು ಪ್ರೋಗ್ರಾಮ್ನು ವಲ್ಚರ್ಸ್ನ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ. ಅಪಾರ್ಟ್ ಫ್ರಮ್ ದೀಸ್ ಪ್ಲೇಸಸ್, ದಿಬ್ರುಗರ್ ಅಸ್ಸಾಂ ಮತ್ತು ಲಖಿಂಪುರ್ ಅರುಣಾಚಲ್ ಪ್ರದೇಶಲ್ಲಿ ಕೂಡ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಯಾವುದನ್ನ ಅಂತಂದರೆ ಸ್ಲೆಂಡರ್ ಬಿಲ್ಲಡ್ ಮತ್ತು ವೈಟ್ ಬ್ಯಾಕ್ಡ್ ವಲ್ಚರ್ಸ್ನ. ಮತ್ತು ಈ ಪ್ಲೇಸಸ್ನ ನಾವು ಹೋಮ್ ಟು ಸ್ಲೆಂಡರ್ ಬಿಲ್ಡ್ ಮತ್ತು ವೈಟ್ ಬ್ಯಾಕ್ಡ್ ವಲ್ಚರ್ಸ್ ಅಂತ ಕೂಡ ಕರಿತೀವಿ. ಮತ್ತು ಇನ್ನೊಂದು ಬ್ರೀಡಿಂಗ್ ಫೆಸಿಲಿಟಿ ಅಂತ ಹೇಳಿಬಿಟ್ಟು, ಈ ಬ್ರೀಡಿಂಗ್ ಫೆಸಿಲಿಟೀಸ್ಗೆ ನಾವು ಒಂದೊಂದು ಪ್ಲೇಸಸ್ನ ವಲ್ಚರ್ಸ್ಗೋಸ್ಕರ ಬ್ರೀಡಿಂಗ್ ಸೆಂಟರ್ಸ್ ಆಗಿ ಯೂಸ್ ಮಾಡ್ಕೋತಾ ಇದ್ದೀವಿ, ಅಥವಾ ವಲ್ಚರ್ಸ್ಗೆ ನಾವು ಬ್ರೀಡಿಂಗ್ ಸೆಂಟರ್ಸ್ ಆಗಿ ಫೆಸಿಲಿಟಿ ಏನೇನು ಬೇಕು ಅದನ್ನು ಕೊಡ್ತಿದ್ದೀವಿ. ಸೊ ಅದರ ಪ್ರಕಾರ ನಾವು ಫಸ್ಟ್ ಏಷ್ಯಾಸ್ ಫಸ್ಟ್ ವಲ್ಚರ್ ಕನ್ಸರ್ವೇಷನ್ ಆಗಿ ಯಾವುದನ್ನು ಮಾಡಿದ್ವಿ ಬ್ರೀಡಿಂಗ್ ಕನ್ಸರ್ವೇಷನ್ಗೋಸ್ಕರ ಅಂತಂದರೆ, ಪಿಂಜೋರ್ ಹರಿಯಾಣ, ಈ ಪ್ಲೇಸ್ನ ನಾವು ಏಷ್ಯಾಸ್ ಫಸ್ಟ್ ವಲ್ಚರ್ ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ಆಗಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಫಸ್ಟ್ ಬ್ರೀಡಿಂಗ್ ಸೆಂಟರ್ ಆಗಿರೋದು ಪಿಂಜೋರು, ಅದ್ರ ಜೊತೆಗೆ ನಾವು ಇನ್ನು 3 ಎಕ್ಸ್ಟ್ರಾ ಬ್ರೀಡಿಂಗ್ ಫೆಸಿಲಿಟಿ ಸೆಂಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾವ್ದ್ಯಾವುದು ಅಂತ ಹೇಳಿದ್ರೆ, ರಾಣಿ ಇದೆಲ್ಲಿರೋದು ಅಸ್ಸಾಮಲ್ಲಿ, ಮತ್ತು ಪಿಂಜೋರ್ ಇರೋದು ನಾನು ಆವಾಗಲೇ ಹೇಳಿದೆ ಹರಿಯಾಣದಲ್ಲಿ, ಮತ್ತು ಬುಕಾ ಇದಿರೋದು ವೆಸ್ಟ್ ಬೆಂಗಾಲು, ಮತ್ತು ಭೋಪಾಲ್ ಮಧ್ಯಪ್ರದೇಶ್. ಸೊ ಈ 4 ಸೈಟ್ಗಳು ಬ್ರೀಡಿಂಗ್ ಫೆಸಿಲಿಟಿ ವಲ್ಚರ್ ಬ್ರೀಡಿಂಗ್ ಫೆಸಿಲಿಟಿ ಆಗಿ ಆ್ಯಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಪಂಜಾಬ್ ಮತ್ತು ಮಹಾರಾಷ್ಟ್ರ ಸೇರಿಬಿಟ್ಟು ವಲ್ಚರ್ ರೆಸ್ಟೋರೆಂಟ್ ಆಗಿ ತೊಗೊಬರ್ತಾರೆ. ಸೊ ಇದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆಗಿರುತ್ತೆ ವಲ್ಚರ್ನ ನಾವು ಸೇವ್ ಮಾಡೋದಕ್ಕೋಸ್ಕರ. ಇಷ್ಟು ನಿಮಗೆ ವಲ್ಚರ್ಸ್ ಬಗ್ಗೆ ಇರೋ ಡೀಟೇಲ್ಸು. ಧನ್ಯವಾದಗಳು.